Rana, Rana, Ranu, Rana. This Havelock is said to be a beautiful place. Tonight the ferry journey could have ಹಲೋ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಡೇ ಟೂ, ನಾವು ಸಿಂಫನಿ ಸಮುದ್ರ ರೆಸಾರ್ಟಲ್ಲಿ ಇದ್ದೀವಿ, ಪೋರ್ಟ್ ಬ್ಲೇರಲ್ಲಿ. ಸೊ ಇಲ್ಲಿಂದ ನಾವು ಚೆಕ್ಔಟ್ ಆಗಿಬಿಟ್ಟು ಹ್ಯಾವ್ಲಾಕ್ ಐಲ್ಯಾಂಡ್ಗೆ ಹೋಗ್ತಾ ಇದ್ವಿ. ಏನ್ರಲ್ಲಿ ಅಂತೀರಾ, ಫೆರಿಯಲ್ಲಿ ರೀ. ಫೆರಿಯಲ್ಲಿ ಹೋಗೋದು ಎಕ್ಸ್ಪೀರಿಯನ್ಸೇ ಮಸ್ತಾಗಿರುತ್ತೆ. ಸೊ ಅದು ಹೇಗಿರುತ್ತೆ ಅಂತ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ. ಈಗ ಸದ್ಯಕ್ಕೆ ಸಿಂಫನಿ ಸಮುದ್ರ ರೆಸಾರ್ಟ್ ಔಟ್ಸೈಡ್ ಹೆಂಗೆ ಕಾಣಿಸ್ತಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೈಟ್ ನೋಡೋದಕ್ಕೂ ಡೇ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ನೋಡಿ. ಹಾಗಾಗಿ ಸೊ ಈಗ ಚೆಕ್ಔಟ್ ಆಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮಾಡ್ತಾ ಇಲ್ಲ, ಯಾಕೆಂದರೆ ಡೈನಿಂಗ್ ಹಾಲ್ ಓಪನ್ ಆಗೋದೇ 8:00 ಅಂತೆ. ನಾವು 6 ಗಂಟೆಗೇ ಬಿಡ್ತಾ ಇದ್ದೀವಿ. ಮತ್ತು ನಮ್ಮನ್ನ ಟ್ರಾನ್ಸ್ಪೋರ್ಟ್ನೆಲ್ಲ ನೋಡ್ಕೋತಾ ಇರೋದು ಆಲ್ರೆಡಿ ಫಸ್ಟ್ ಡೇನೆ ಹೇಳಿದ್ದೀನಿ ನಾನು, ಪ್ಯಾಕೇಜ್ ಕೊಟ್ಟಿದ್ದೀವಿ ಅಂತ. ಸೊ ಅವರು ವೆಹಿಕಲ್ ತೊಗೊಂಡು ಬಂದಿದ್ದಾರೆ. ನಮ್ಮ 3 ಫ್ಯಾಮಿಲಿನೂ ಡೈರೆಕ್ಟಾಗಿ ಈಗ ಫೆರಿಗೆ ಆನ್ ಬೋರ್ಡ್ ಆಗೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಈಗ ನಾವು ಹೋಗ್ತಾ ಇರೋ ಫೆರಿ ಇದೇ ನೋಡಿ, ಮ್ಯಾಕ್ರ್ಯೂಸ್ ಅಂತ. ಇದು ಪ್ರೈವೇಟ್ ಫೆರಿ. ಈ ಗೌರ್ಮೆಂಟ್ ಫೆರಿನೂ ಅವೈಲಬಿಲಿಟಿ ಇದೆ, ಬಟ್ ಗೌರ್ಮೆಂಟ್ ಫೆರಿಗೆ ನಾವು ಮೊದಲೇ ಬುಕ್ ಮಾಡ್ಕೊಳೋಕ್ಕಾಗಲ್ಲ. 2 ದಿನ ಮುಂಚಿತವಾಗಿ ಅಲ್ಲೇ DSS ಆಫೀಸ್ಗೆ ಹೋಗಿ ಕ್ಯೂವಲ್ಲಿ ನಿಂತು ಟಿಕೆಟ್ ತೊಗೊಳ್ಬೇಕಾಗತ್ತೆ. ಬಟ್ ಇಲ್ಲೇನಪ್ಪ ಅಂತಂದರೆ ಆನ್ಲೈನ್ ಬುಕ್ಕಿಂಗ್ ಇದೆ, ಮತ್ತು ಇದು ಫಾಸ್ಟಾಗಿ ಕರ್ಕೊಂಡೋಗುತ್ತೆ. ಹ್ಯಾವ್ಲಾಕ್ಗೆ ಬರೀ 2 ಅವರ್ ಜರ್ನಿ, ಅದೇ ಗೌರ್ಮೆಂಟ್ ಫೆರಿಯಲ್ಲಿ ಹೋದರೆ 3 ಅವರ್ಸ್ ಬೇಕಾಗುತ್ತೆ. ಹಾಗೆ ಇದು ಡಿಫೆನ್ಸ್ ಏರಿಯಾ ಆಗಿರೋದ್ರಿಂದ ಫೋಟೋ ಪ್ರೊಹಿಬಿಟೆಡ್. ಬಟ್ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಆ ಯೆಲ್ಲೋ ಲೈನ್ ಕ್ರಾಸ್ ಮಾಡದಂತೆಯೇ ವೀಡಿಯೋ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಒಳಗಡೆ ಎಂಟ್ರ್ ಆದರೆ ಈ ರೀತಿ ಕಾಣಿಸುತ್ತೆ ನೋಡಿ, ಫೆರಿಯಲ್ಲಿ ಹೆಂಗಿರುತ್ತೆ ಅಂತ. ಈ ಕ್ರ್ಯೂಸು ಸ್ವಲ್ಪ ದೊಡ್ಡದು ಬರುತ್ತೆ, ಫೆರಿ ಅದಕ್ಕಿಂತ ಸ್ವಲ್ಪ ಚಿಕ್ಕದು. ಕರೆಂಟ್ಲಿ 4 ಪ್ರೈವೇಟ್ ಫೆರೀಸ್ ಆಪ್ರೇಟ್ ಮಾಡ್ತಾ ಇದೆ ಪೋರ್ಟ್ ಬ್ಲೇರಿಂದ ಹ್ಯಾವ್ಲಾಕ್ಗೆ. ಅದರಲ್ಲಿ ನಂಬರ್ 1 ಅಂತಂದರೆ ಮ್ಯಾಕ್ರ್ಯೂಸೇ. ಟಿಕೆಟ್ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಚೀಪೆಸ್ಟು ಅಂದರೆ ಗೌರ್ಮೆಂಟು. ಈ ಮ್ಯಾಕ್ರ್ಯೂಸಲ್ಲಿ ಏನಪ್ಪ ಅಂತಂದರೆ ಸರ್ವಿಸ್ ತುಂಬ ಚೆನ್ನಾಗಿದೆ, ಕಂಫರ್ಟ್ ಇರುತ್ತೆ, ಮತ್ತು ಒಂದು ಸ್ಪೆಷಲ್ ಆಪ್ಷನ್ ಕೊಟ್ಟಿದ್ದಾನೆ ರಾಯಲ್ ಕ್ಲಾಸ್ ಕ್ಯಾಬಿನ್ ಅಂತ. ಸೊ ತುಂಬ ಯಾರಿಗೆ ಪ್ರೈವಸಿ ಬೇಕು ಅಂದರೆ ಅವ್ರಿಗೆ ಒಂದು ಸಪ್ರೇಟ್ ರೂಮ್ ರೀತಿ ಮಾಡಿ ಇಲ್ಲಿ ಕೊಡ್ತಾರೆ. ಸೊ ಅದೊಂದು ಆಪ್ಷನ್ ತುಂಬ ಚೆನ್ನಾಗಿದೆ. ಈಗ ರೈಟ್ ನಾವು ನಾನು ಕೆಳಗಡೆ ಕೂತಿದ್ದೀನಿ, ಮತ್ತು ಇಲ್ಲಿ ಕ್ಯಾಂಟೀನ್ ನೋಡ್ತಾ ಇದ್ದೀರಾ ನೀವು. ಅಲ್ಲಿ ಸ್ಟೆಪ್ಸ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಮೇಲೆ ಹತ್ತು ಹೋದರೆ ಸೇಮ್ ಕೆಳಗಡೆ ಹೇಗಿದೆಯೋ ಅದೇ ರೀತಿ ಮೇಲು ಕೂಡ ಇರುತ್ತೆ. ಬನ್ನಿ, ಮೇಲೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಸೊ ಮೇಲ್ಗಡೆ ಬರ್ತಿರೋ ಹಾಗೇ ರಾಯಲ್ ಕ್ಲಾಸ್ ಕ್ಯಾಬಿನ್ ನೋಡ್ಬೋದು. ಇಲ್ಲಿ 8 ಜನ ಕುತ್ಕೊಳ್ಳೋ ಅಂಥ ಸೀಟಿಂಗ್ ಇದು. ಆ್ಯಂಡ್ ಇಲ್ಲಿಗೆ ಸಪ್ರೇಟಾಗಿ ಒಬ್ಬರನ್ನ ನಿಲ್ಲಿಸಿರ್ತಾರೆ. ಕಾಮನ್ ಪೀಪಲ್ಸ್ನ ಅಲ್ಲಿ ಅಲೋ ಮಾಡೋಲ್ಲ, ಅವ್ರಿಗೆ ಸಪ್ರೇಟಾಗಿ ಡೋರ್ ಎಲ್ಲ ಇರುತ್ತೆ. ಆ್ಯಂಡ್ ಇನ್ ಮಿಕ್ಕಿದೆಲ್ಲ ನಾರ್ಮಲಾಗಿ ಅದೇ ಸೀಟ್ಗಳಿರುತ್ತೆ, 3+3+3 ಅಂತ. ಸೊ ನೀವು ನೋಡ್ಬೋದು. ಆ್ಯಂಡ್ ಈ ಫೆರಿಗೆ ಬಂದವರೆಲ್ಲರೂ ಮೇಲೆಲ್ಲ ಬಂದು ನೋಡ್ತಾರೆ. ಆ್ಯಂಡ್ ವ್ಯೂಸ್ ನೋಡಬೇಕು, ಸಮುದ್ರದ ಇದೆಲ್ಲ ನೋಡಬೇಕು ಅಂದರೆ ಪ್ರತಿ ಸೀಟ್ ಪಕ್ಕನೂ ದೊಡ್ಡ ದೊಡ್ಡದಾಗಿ ವಿಂಡೋಗಳು ಹಾಕಿದ್ದಾರೆ, ನೋಡ್ಕೊಳ್ಬೋದು. ವಿಂಡೋ ಸೀಟಿಂಗ್ ಬೇಕು ಅಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಮಧ್ಯದಲ್ಲಿ ಪ್ರೈಸು ಸ್ವಲ್ಪ ಕಡಿಮೆ ಇರುತ್ತೆ. ಆ್ಯಂಡ್ ನಮ್ಗೆ ಯಾವ ಥರ ಸೀಟ್ ಬೇಕೋ ಆ ಥರ ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಬೋದು. ಸೊ ಈಗ ಫೆರಿಗೆ ಒಳಗಡೆ ಯಾವ ರೀತಿ ಇದೆ ಅಂತ ನೋಡಿದ್ರೆ ಹೊರಗಡೆ ವ್ಯೂ ನೋಡೋಣ. ಆ್ಯಂಡ್ ನಾವು ತೊಗೊಂಡು ಬಂದಿರುವಂಥ ಲಗೇಜ್ನೆಲ್ಲ ಎಲ್ಲ ಹಾಕ್ತಾರೆ ನೋಡಿ. ಈಗ ಲಗೇಜ್ದು ಸಪ್ರೇಟಾಗಿ ಒಂದು ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ಎಲ್ಲನೂ ತುಂಬಿದ್ದಾರೆ. ನೀರು ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಆದರೆ ಡಿಸ್ಅಡ್ವಾಂಟೇಜ್ ಏನು ಗೊತ್ತಾ, ಈ ಪ್ರೈವೇಟ್ ಫೆರಿಯಲ್ಲಿ ನಮಗೆ ಹೊರಗಡೆ ಬಿಡೋಲ್ಲ ನಿಂತ್ಕೊಂಡು ನೋಡೋದಕ್ಕೆ. ಬಟ್ ಗೌರ್ಮೆಂಟ್ ಫೆರಿಯಲ್ಲಿ ನಾವು ಹೊರಗಡೆ ಹೋಗಿ ನಿಂತ್ಕೊಂಡು ನೋಡ್ಬೋದು, ಅದಕ್ಕೆ ಸಪ್ರೇಟಾಗಿ ಒಂದು ಸೆಕ್ಷನ್ ಮಾಡಿರ್ತಾರೆ. ನೆಕ್ಸ್ಟು ಕ್ಯಾಂಟೀನಲ್ಲಿ ಏನೇನು ಐಟಮ್ಸ್ ಸಿಗುತ್ತೆ, ಮತ್ತು ನಾವೇನು ತೊಗೊಂಡ್ವಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತ ನೋಡೋಣ. ಫಸ್ಟು ಉಪ್ಪಿಟ್ಟು ತೊಗೊಂಡ್ವಿ. ಇದು ಫಾಸ್ಟ್ ಫುಡ್ ಬರುತ್ತೆ ನೋಡಿ, ಎಲ್ಲ ಅಂಥದ್ದೇ ಕಂಟೈನರಲ್ಲಿ ಆಲ್ರೆಡಿ ಇಟ್ಟಿರ್ತಾರೆ. ಸೊ ಅದರಲ್ಲಿ ಉಪ್ಪಿಟ್ಟಿದೆ, ಮತ್ತು ನೆಕ್ಸ್ಟು ರೈಸ್ ಐಟಮ್ಸ್ ಏನೋ ಇತ್ತು ಒಂದೆರಡು, ಮತ್ತು ನೂಡಲ್ಸು. ಸೊ ಇಷ್ಟ ಇದ್ದಿದ್ದು ನಾವು ಉಪ್ಪಿಟ್ಟು ತೊಗೊಂಡ್ವಿ, ಹಾಗೆ ಕಾಫಿ, ಹಾಗೆ ಬಿಸಿ ಬಿಸಿಯಾಗಿ ಸಮೋಸ ಇತ್ತು. ನಾನು ಸಮೋಸ ತೊಗೊಂಡೆ, ಪ್ಲೇಟ್ ಬಂದುಬಿಟ್ಟು 100 ರುಪೀಸು.
So hi, morning. Early morning yesterday, around 9 or 5:30 yesterday. Samsara 5 o'clock. Elder 5 o'clock yesterday. I cannot ferry but we are driving from Portland to Havelock. I guess a cruise, huh? Already tickets all package all made in the or purchase made. So we were required to shift. Today's Havelock is said to be a beautiful place in Andaman. ಅದಾದ ಮೇಲೆ ಮತ್ತೆ ಇನ್ನೊಂದು ಐಲ್ಯಾಂಡ್ ಹೋಗ್ತೀವಿ. ಚೆನ್ನಾಗಿದೆ ಫ್ರಿ ಜರ್ನಿ ಕೂಡ, ಅನ್ಲೈಕ್ ಅದರ್ಸ್ ಜೊತೆ ಅಂದ್ರೆ ಬಿಗರ್ ಬನ್ ಗೊತ್ತೇ ಆಗೋದಿಲ್ಲ ಹೋಗ್ತಾರೆ ಅವಾಗ. ನೈಸ್ ಪ್ಲೇಸ್ ಪ್ರೆಸೆಂಟ್ ಏನು ಏರ್ಲೈನ್ ತರನೇ ಇದು. ಹೌದು, ಆಫ್ಕೋರ್ಸ್ ಇದು ಕೂಡ ಏರ್ಲೈನ್ ತರನೇ, ಬಟ್ ಇಲ್ಲಿ ಒಳಗಡೆ ಎಲ್ಲ ಓಡಾಡ್ಬೋದು ಅಂಡ್ ಕ್ಯಾಂಟೀನ್ ಕೂಡ ಇದೆ. ಮತ್ತೆ ಪ್ರೊಸೀಜರ್ ಎಲ್ಲ ಸೇಮ್, ಸೆಕ್ಯೂರಿಟಿ ಚೆಕ್ ಆಗ್ಬೋದು, ಮತ್ತೆ ಅಲ್ಲೂ ಕೂಡ ನಾವು ಟಿಕೆಟ್ ತಗೊಳ್ಬೇಕು, ಬೋರ್ಡಿಂಗ್ ಪಾಸ್ ಅದು ಹೆಂಗಿರುತ್ತೋ ಅದೇ ರೀತಿ ಇರುತ್ತೆ. ಬಟ್ ಅದು ಏನ್ ಹಾರುತ್ತೆ, ಇದು ನೀರಲ್ಲಿ ಹೋಗುತ್ತೆ ಅಷ್ಟೇ ವ್ಯತ್ಯಾಸ. ಹೌದು, ಡಿಫೆನ್ಸ್ ಸೆಂಟರ್ ಬರೋದ್ರಿಂದ ತುಂಬಾ ಸೆಕ್ಯೂರಿಟಿ ಇರುತ್ತೆ. ಇನ್ಫ್ಯಾಕ್ಟ್ ಫೆರಿಯಲ್ಲಿ ಯಾವ ರೀತಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಏನು ಅಂತ ನೋಡೋಣ. ಯಾಕೆಂದರೆ ಏರ್ಲೈನ್ಸ್ ಅಲ್ಲೂ ಸೇಮ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಹಾಗೆ ಇಲ್ಲೂ ಕೂಡ ಫೆರಿದು ಮ್ಯಾಪ್ ಇರುತ್ತೆ, ಮತ್ತು ಲೈಫ್ ಜಾಕೆಟ್ ಅದು ಕೊಟ್ಟಿರ್ತಾರೆ. ಸೊ ಅದ್ರ ಬಗ್ಗೆ ಹೇಗೆ ಹಾಕ್ಕೊಳ್ಬೇಕು ಏನು ಅಂತೆಲ್ಲ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಆ್ಯಂಡ್ ಸೀಟ್ ನೀವು ನೋಡ್ಬೋದು, ಇಲ್ಲೂ ಕೂಡ ಎಲ್ಲ ಫೆಸಿಲಿಟೀಸು ಸೇಮ್ ಏರ್ಲೈನಲ್ಲಿ ಹೇಗಿರುತ್ತೋ ಹಾಗೆಯೇ. ಫುಡ್ಡೆಲ್ಲ ಇಟ್ಕೊಂಡು ತಿನ್ನೋದಕ್ಕೆ ಅಲ್ಲಿ ಆಲ್ರೆಡಿ ಸ್ಟ್ಯಾಂಡ್ ಇರುತ್ತೆ. ಅಂಡಮಾನ್ ನಿಕೋಬಾರಲ್ಲಿ ಟೋಟಲಾಗಿ 572 ಸಣ್ಣ ಮತ್ತು ದೊಡ್ಡ ದ್ವೀಪಗಳಿದೆ. ಅದರಲ್ಲಿ 37 ದ್ವೀಪದಲ್ಲಿ ಮಾತ್ರ ಜನವಸತಿ ಹೊಂದಿರೋದು. ಇದ್ರ ಜೊತೆಗೆ ಇನ್ನೊಂದು ಸ್ಪೆಷಲ್ ಏನು ಅಂದರೆ, ಅಂಡಮಾನ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿರೋದೇ ದ್ವೀಪಗಳು. ಸೊ ನಾವು ಈಗ ಸಮುದ್ರದಲ್ಲಿ ಹೋಗುವಾಗ ಈ ಥರ ದ್ವೀಪಗಳನ್ನ ನಾವು ಗಮನಿಸ್ಬೋದು. ಅಲ್ಲೊಂದು ಸ್ಪೀಡ್ ಬೋಟ್ ಕೂಡ ಹೋಗ್ತಾ ಇದೆ, ಮೇ ಬಿ ಅಲ್ಲಿ ಯಾವ್ದಾರ ಪ್ಲೇಸ್ ಇರ್ಬೋದು ಅಥವಾ ಜನವಾಸವಾಗಿರ್ಬೋದು. ಸೊ ಈಗ ನಾವು ಎಲ್ಲಿಗೆ ಬರಬೇಕಿತ್ತು ಅಂದರೆ ಹ್ಯಾವ್ಲಾಕ್ಗೆ. ಸೊ ನಮ್ಮ ಡೆಸ್ಟಿನೇಷನ್ಗೆ ನಾವು ರೀಚ್ ಆಗ್ತಾ ಇದ್ದೀವಿ. ಫೆರಿ ಅಲ್ಲಿಗೆ ಈಗ ಹೋಗಿ ಲ್ಯಾಂಡ್ ಆಗುತ್ತೆ, ಅಂದರೆ ಆ ಪೋರ್ಟ್ ಹತ್ರ ಹೋಗಿ ನಿಂತ್ಕೊಳ್ಳುತ್ತೆ. ಇಲ್ಲಿ ಯಾವುದೇ ಥರ ಮತ್ತೆ ಇಲ್ಲಿ ಚೆಕಿಂಗ್ ಆಗ್ಬೋದು ಮತ್ತು ಇನ್ನೊಂದು ಏನು ಮಾಡೋದಿಲ್ಲ. ಜಸ್ಟ್ ನಾವು ಅಲ್ಲಿ ಹೋಗಿ ಹೇಳ್ಕೊಳ್ತಿದ್ದಂಗೆ ನಾವು ನೆಕ್ಸ್ಟ್ ಒಳಗಡೆ ವೆಹಿಕಲ್ ತೊಗೊಂಡು ಎಂಟ್ರ್ ಆಗ್ತೀವಿ. ಆ್ಯಂಡ್ ಹ್ಯಾವ್ಲಾಕಲ್ಲಿ ತುಂಬ ವಾಟರ್ ಗೇಮ್ಸ್ ಆ್ಯಕ್ಟಿವಿಟೀಸ್ ಇದೆ, ಮತ್ತು ಒಂದು 3 ಬೀಚು ಸಖತ್ ಫೇಮಸ್ ಆಗಿರೋದಿದೆ ನೋಡುವಂಥದ್ದು. ಹಾಗಾಗಿ ಅಟ್ಲೀಸ್ಟ್ ಇಲ್ಲಿಗೆ ಬಂದವರೆಲ್ಲ 2 ದಿನ ಹ್ಯಾವ್ಲಾಕಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅದೆಲ್ಲ ಹೇಗಿದೆ ಎಕ್ಸ್ಪೀರಿಯೆನ್ಸ್ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಅಂಡಮಾನ್ ಐಲ್ಯಾಂಡ್ಸ್ಗೆ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂದರೆ ಈ ರೀತಿ ಫೆರಿನೇ ಯೂಸ್ ಮಾಡಬೇಕು, ಇಲ್ಲಾಂದರೆ ಕ್ರೂಸ್ ಯೂಸ್ ಮಾಡಬೇಕು. ಯೂಶ್ವಲಿ ಎಲ್ಲ ಫೆರೀಸೇ ಇರುತ್ತೆ. ಸೊ ಎಕ್ಸ್ಪೀರಿಯೆನ್ಸ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ನೀವು ಕೂಡ ನೋಡಿದ್ರಿ ಫೆರಿ ಹೇಗಿರುತ್ತೆ, ಅದರೊಳಗಡೆ ಏನೆಲ್ಲ ಫೆಸಿಲಿಟೀಸ್ ಕೊಟ್ಟಿರ್ತಾರೆ, ಹೆಂಗಿರುತ್ತೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟು ಹ್ಯಾವ್ಲಾಕಲ್ಲಿ ನಾವು ಏನೆಲ್ಲ ವಾಟರ್ ಗೇಮ್ಸ್ ಆಡ್ತೀವಿ ಮತ್ತು ಯಾವ ರೆಸಾರ್ಟಲ್ಲಿ ಉಳ್ಕೊಂಡ್ವಿ ಅನ್ನೋದಕ್ಕೆ ನೆಕ್ಸ್ಟ್ ವ್ಲಾಗ್ ಕಾಯ್ತಾರಿ ಅಂತ ಹೇಳ್ತಾ ಮತ್ತೆ ಸಿಗೋಣ.